ನೈಸರ್ಗಿಕವಾಗಿ ಸೂರ್ಯಗ್ರಹಣದ ವೀಕ್ಷಣೆಯಾಗಿದೆ. ಗ್ರಾಮೀಣ ಪ್ರದೇಶದ ಜನರ ವಿಶಿಷ್ಟ ಪ್ರಯತ್ನ ಇದು. ಮನೆಯೊಳಗೆ ಮೂಡಿದ ಸೂರ್ಯನ ಕಣ್ತುಂಬಿಕೊಂಡಿದ್ದಾರೆ ಜನರು. ಮನೆಯೊಳಗೆ ಸೂರ್ಯನ ಬಿಂಬ ಮೂಡುವ ಹಾಗೆ ಮಾಡಿ ಅದರಲ್ಲಿ ಈ ಸೂರ್ಯಗ್ರಹಣವನ್ನು ವೀಕ್ಷಣೆ ಮಾಡಿದ್ದಾರೆ. ನೈಸರ್ಗಿಕವಾಗಿ ಹೆಂಚಿನ ಕಿಂಡಿಯ ಮೂಲಕ ಬಂದ ಸೂರ್ಯನ ನೆರಳಿದು ಆ ಮೂಲಕವಾಗಿ ಸೂರ್ಯನನ್ನು ಸೂರ್ಯಗ್ರಹಣವನ್ನು ಕಣ್ತುಂಬಿಕೊಂಡಿದ್ದಾರೆ. ಮಂಡ್ಯದ ದ್ಯಾಪಸಂದ್ರದ ಶಂಕರಲಿಂಗೇಗೌಡ ಕುಟುಂಬದಲ್ಲಿ ಒಂದು ರೀತಿ ಸಂಭ್ರಮ, ಈ ರೀತಿಯಾಗಿ ಆ ಒಂದು ವಿಸ್ಮಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಂಡಿರುವಂಥದ್ದು. ಸೂರ್ಯ ಚಂದ್ರರ ಬೆಳಕಿನ ಆಟವನ್ನು ಮನೆಯ ಗೋಡೆ ಮತ್ತು ಕೈ ಮೇಲೆ ಮೂಡಿಸಿಕೊಂಡು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಸೌರ ಕನ್ನಡಕದ ಸಹಾಯ ಇಲ್ಲದೆ, ದೃಷ್ಟಿದೋಷ ಮಾಡಿಕೊಳ್ಳದೆ ನೈಸರ್ಗಿಕವಾಗಿ ಸೂರ್ಯಗ್ರಹಣವನ್ನು ವೀಕ್ಷಣೆ ಮಾಡಿದ್ದಾರೆ. ನಮ್ಮ ಮನೆಯೊಳಗೆ ಇಣುಕಿ ನೋಡಿದ ಸೂರ್ಯ, ನಮ್ಮ ಮನೆಯೊಳಗೆ ಇಣುಕಿ ನೋಡಿದ ಸೂರ್ಯ. ಎಸ್, ಬೇರೆ ಬೇರೆ ರೀತಿಯಲ್ಲಿ ಸೂರ್ಯನ ಈ ಬೆಳಕಿನ ಆಟವನ್ನು ನೋಡೋದಕ್ಕೆ, ಕಣ್ತುಂಬಿಕೊಳ್ಳೋದಕ್ಕೆ ಬಹಳ ಸಿದ್ಧತೆಯನ್ನು ಕೂಡ ಹಲವು ದಿನಗಳಿಂದ ಮಾಡ್ಕೊಳ್ತಾ ಇದ್ರು ಎಲ್ಲರೂ ಕೂಡ. ಅಂದರೆ ನೋಡಿ, ಮಂಡ್ಯದಲ್ಲಿ ಅವರ ಮನೆಯ ಒಳಗೆ ಅಂದರೆ ಆ ಕಿಂಡಿಯ ಮೂಲಕವಾಗಿ, ಗ್ಲಾಸಿನ ಮೂಲಕವಾಗಿ ಮನೆಯ ಗೋಡೆಯ ಮೇಲೆ ಈ ರೀತಿಯಾಗಿ ಆ ಸೂರ್ಯನ ಬಿಂಬ ಬೀಳೋ ಹಾಗೆ ಮಾಡಿರುವಂಥದ್ದು. ಆ ಮೂಲಕವಾಗಿ ನೈಸರ್ಗಿಕವಾಗಿ ಈ ಗ್ರಹಣವನ್ನು ಕಣ್ತುಂಬಿಕೊಂಡಿದ್ದಾರೆ.